ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನೋಡ್ರಿ ಎಲ್ಲ ಫುಲ್ ಕೆಲಸ ಮುಗಿಸಿ ಜಸ್ಟ್ ಸ್ನಾನೆಲ್ಲ ಮುಗಿಸ್ಕೊಂಡು ಬಂದಿನಿ. ಕ್ಲೀನಿಂಗ್ ಕೆಲಸ ಇತ್ತು, ಇನ್ನು ಅಡುಗೆ ಎಲ್ಲ ಶುರು ಮಾಡಬೇಕು. ನಿಮ್ಗೆ ಅನಿಸ್ತಿರ್ಬೋದು ಏನಪ್ಪ ಇವರು ಬರೀ ಇನ್ನು ಅಡುಗೆ ಶುರು ಮಾಡಬೇಕು ಅಂತ ಯಾವಾಗಲೂ ಇದ್ದ ಹೇಳ್ತಿರ್ತಾರೋ ಅಂತ. ಸೊ ನನಗೆ ಯಾವಾಗಲೂ ಇದೇ ಟೈಮ ವ್ಲಾಗ್ ಶುರು ಮಾಡೋಕ್ಕೆ ಒಂಥರ ಕಂಫರ್ಟೇಬಲ್ ಆಗಿರ್ತೈತಿ. ಮಾರ್ನಿಂಗ್ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಇರ್ತೇನೆಲ್ಲ, ಸ್ವಲ್ಪ ಅದು ಇದು ಕ್ಲೀನಿಂಗ್ ಕೆಲಸ ಇದ್ದೇ ಇರ್ತಾವೆಲ್ಲ ಲೇಡೀಸ್ದು. ಸೊ ಈಗ ನನಗೆ ಸ್ವಲ್ಪ ಈ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ನನಗೆ ಫ್ರೀ ಅನ್ನಿಸ್ತೈತಿ ವ್ಲಾಗ್ ಶುರು ಮಾಡೋಕ್ಕೆ. ಸೊ ಈಗ 10 ಆಗೈತಿ, ಇನ್ನೂ ಅಡುಗೆ ಪ್ಲ್ಯಾನಿಂಗ್ ಮಾಡಿಲ್ಲ. ಬರ್ರಿ ಇನ್ನು ನಿಮ್ಮ ಜೋಡಿ ಮಾತಾಡ್ಕೊತ ನನ್ನ ಕೆಲಸ ಒಂದೊಂದು ಶುರು ಮಾಡ್ಕೋತೇನೆ. ಹಂಗೆ ನೋಡ್ರಿ, ನಾನು ನಿನ್ನೆ ವ್ಲಾಗ್ ಒಳಗೆ ಹೇಳಿದ್ನಿ ಇನ್ನು ಆನ್ಲೈನ್ ಒಳಗೆ ತರಿಸೇನಿ ಸ್ಪ್ರೌಟ್ಸ್ ಮೇಕರ್ ಅಂತ ಹೇಳಿ. ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಅಲ್ಲ ಹೆಂಗೆ ಬರ್ತಾವೋ ಏನೋ ಅಂದ್ಕೊಂಡಿದ್ನಿ. ಎಷ್ಟು ಚಲೋ ಬಂದವೆ ನೋಡ್ರಿ, 24 hours ಆಗಿತ್ತು ನಾನು ಇಟ್ಟು, ಚಲೋ ಬಂದವೆ ಮೊಳಕಿ ಅಂತ ಡೌಟ್ ಇತ್ತು. ಖುಷಿ ಆಯಿತು ನೋಡ್ರಿ ಎಷ್ಟು ಚಲೋ ಬಂದಾವ ಅಂಥೇಳಿ. ಮತ್ತು ನಾ ಮಾಡಿದಾಗ ಏನಾಗ್ತಿತ್ತು, ಒಂದೊಂದು ಸರಿ ಚಲೋ ಬರ್ತಿತ್ತು, ಆದರೆ ಒಂದೊಂದು ಸರಿ ಏನಾಗ್ತಿತ್ತು ಸ್ಮೆಲ್ಲು ಒಂಥರ ಹಿಡಿದ್ರೆ ಜಿಡ್ಡು ಅಂಟಂಟ್ ಥರ ಅನಿಸೋದು ನನಗೆ. ಸೊ ಇರಲಿ ಅಂಥೇಳಿ ಒಂದು ನಾನು ನೋಡೋನು ಅಂತೇಳಿ ಒಂದು ಬಾಕ್ಸ್ ತರಿಸಿದ್ನಿ ಇದನ್ನು ಸ್ಪ್ರೌಟ್ಸ್ ಮೇಕರ್ದು. ಚಲೋ ಬಂದೈತಿ, ಕೊಡ್ಬೋದು ಅನಿಸ್ತು ನನಗೆ. ನಮ್ಮದೇನು ಒಂದೂವರೆ ಕಪ್ ಅಷ್ಟ ನಾನು ಯಾವಾಗಲೂ ಕಾಳು ನೆನೆ ಇಡೋದು, ನನ್ನ ಫ್ಯಾಮಿಲಿಗೆ ಇಷ್ಟ ಸಾಕು. ಆದರೆ ನಿಮ್ದು ಏನಾದರೂ ಜಾಸ್ತಿ ಜನ ಇದ್ರಿ ನಿಮ್ಮ ಫ್ಯಾಮಿಲಿ ಒಳಗೆ ಅಂದರೆ ಸ್ವಲ್ಪ ದೊಡ್ಡ ಬಾಕ್ಸ್ ತರಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಅಲ್ಲಿ ಸೈಜ್ ಗೊತ್ತಾಗೋದಿಲ್ಲ ಆನ್ಲೈನ್ನಾಗ. ನಾನು ಈ ಡಬ್ಬ ನೋಡಿದಾಗ ಸ್ವಲ್ಪ ದೊಡ್ಡದೈತೇನ ಅಂತ ಅಂದ್ಕೊಂಡಿದ್ನಿ, ಆದರೂ ಪರವಾಗಿಲ್ಲ, ನಮ್ಮ 4 ಜನಕ್ಕೆ ಇಷ್ಟು ಸಾಕು. ನೀವು ಮನೆಯೊಳಗೆ ದೊಡ್ಡ ಫ್ಯಾಮಿಲಿ ಐತಪ್ಪ, ಜಾಯಿಂಟ್ ಫ್ಯಾಮಿಲಿ ಐತೆ ಅಂದರೆ ಸ್ವಲ್ಪ ಸೈಜ್ ನೋಡ್ಕೊಂಡು ತರಿಸ್ರಿ ಅನ್ನೋದು ನನ್ನ ಸಜೆಷನ್ನು. ಹಂಗೆ ನೋಡ್ರಿಲ್ಲೇ, ನಿನ್ನೆ ತರಿಸಿದ 3 ಡಬ್ಬಿ ಹಂಗೆ ಇಟ್ಬಿಟ್ಟಿದ್ನಿ, ಜಸ್ಟ್ ತೊಳೆದು ಈಗ ಒರ್ಸಾಕತ್ತೇನಿ. ಈ ಡಬ್ಬಿಯೊಳಗೆ ಹಿಟ್ಟಿಗಿಂತ ಕಾಳು ಹಾಕಿದ್ರೆ ಚಲೋ, ಯಾಕಂದ್ರೆ ಈಸಿಯಾಗಿ ನಾವು ಕಾಳನ್ನು ತಕ್ಕೋಬೋದು. ಹಿಟ್ಟು ಅಷ್ಟು ಸರಿ ಅನ್ಸೋಂಗಿಲ್ಲ ಈ ಡಬ್ಬಾದಾಗ ಹಾಕಿಡೋದು. ಈಗೆಲ್ಲ ಜಸ್ಟ್ ತೊಳೆದು ಒಂದು ಅರ್ವಿಲೆ ಒರೆಸಿಡಾಕತ್ತೇನಿ. ನೆಕ್ಸ್ಟ್ ಇದ್ರೊಳಗೆ ನಾನು ಬಟಾಣಿ ಕಾಳು ಈ ಥರ ಕಾಳುಗಳನ್ನ ಹಾಕಿಡಾಕತ್ತೇನಿ, ಬಟಾಣಿ ಕಾಳು, ನೆಕ್ಸ್ಟ್ ತೊಗರಿಬೇಳೆ, ಕಡ್ಲಿಬೇಳೆ ಈ ಥರ ಕಾಳುಗಳನ್ನ ಹಾಕಿಡಾಕತ್ತೇನಿ. ಹಂಗೆ ಆನ್ಲೈನ್ನಾಗ ಇನ್ನೂ 3 ಡಬ್ಬ ಸೇಮ್ ಇದೇ ಥರದ್ದನ್ನ 3 ಡಬ್ಬನೂ ಆರ್ಡ್ರ್ ಮಾಡೇನಿ ನಾನು, ಯಾಕಂದ್ರೆ ಕರೆಕ್ಟಾಗಿ ಅಲ್ಲಿ ಶೆಲ್ಫ್ ಒಳಗೆ 6 ಡಬ್ಬ ಹಿಡಿಸ್ತಾವು. ಇದು 3, ಇನ್ನು 3 ತರಿಸಿದ್ರೆ ಕರೆಕ್ಟಾಗಿ ಒಂದು ಸೆಟ್ ಆಗ್ತಾವು. ನೋಡ್ರಿ ಎಲ್ಲ ಕಾಳೆಲ್ಲ ಹಾಕಿಟ್ಟಾಯಿತು. ಈಗ ನಾ ಅಡುಗೆ ಮಾಡೋಕ್ಕೆ ಶುರು ಮಾಡಕತ್ತೇನೆ ನೋಡ್ರಿ. ಮೊಳಕೆ ಕಾಳನ್ನು ಇದ್ದು ಅಲ್ಲ, ಹೆಂಗೂ ಮೊಳಕೆ ಕಾಳು ಪಲ್ಯನ ಮಾಡೋಣ ಅಂಥೇಳಿ. ಮೊಳಕೆ ಕಾಳು ಪಲ್ಯ ಅದ್ರ ಜೋಡಿ ಚಪಾತಿ ಅಷ್ಟು ಚಲೋ ಕಾಂಬಿನೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಜೋಳದ ಹಿಟ್ಟು ಖಾಲಿ ಆಗೈತಿ, ಮತ್ತು ಕಾಂಬಿನೇಷನು ಚಲೋ ಆಗಂಗಿಲ್ಲ ಈಗ ಚಪಾತಿ ಮಾಡಿದ್ರೆ. ಸೊ ಹಾಗಾಗಿ ಏನು ಮಾಡ್ತೇನೆ ಅಂದರೆ, ನಾನು ಜೋಳದ ಹಿಟ್ಟು ಇಲ್ಲದೇ ಇದ್ದಾಗ ರಾಗಿ ಹಿಟ್ಟನ್ನು ಸೇಮ್ ಜೋಳದ ರೊಟ್ಟಿ ಮಾಡ್ತೇವಲ್ಲ ಅದೇ ಥರ ಮಾಡಿಬಿಟ್ಟಿರ್ತೇನೆ, ಚಲೋ ಆಗಿರ್ತೈತಿ. ಹಂಗೆ ನಾವು ಚಪಾತಿ ತಿಂದು ತಿಂದು ಹೀಟು ಆಗ್ತೈತೆ ಬಾಡಿ. ಮತ್ತು ನಾವು ರಾಗಿ ಮುದ್ದೆನೂ ಭಾಳ ಕಮ್ಮಿನ ಮಾಡೋದೇ ಇಲ್ಲ. ರಾಗಿ ಮುದ್ದೆ ಮಾಡೋ ಬದಲು ನಾನು ರಾಗಿ ರೊಟ್ಟಿನ ಮಾಡಿಬಿಟ್ಟಿರ್ತೇನೆ. ಬಿಸಿ ಬಿಸಿನೂ ತಿನ್ನಬೇಕು, ಚಲೋ ಆಗಿರ್ತಾವೆ ರೊಟ್ಟಿ. ಸೇಮ್ ಅದ ಪ್ರೊಸೀಜರು, ನಾವು ಜೋಳದ ರೊಟ್ಟಿ ಎಲ್ಲ ಹೆಂಗೆ ಮಾಡ್ತೇವಲ್ಲ ಹಂಗೆ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ನೋಡ್ರಿ ನಾನು ಇಲ್ಲೇ ಲೆಕ್ಕ ಹಾಕಿಬಿಟ್ಟಿರ್ತೀನಿ ಎಷ್ಟು ಆಗ್ತಾವ ಅಂಥೇಳಿ. ನೋಡ್ರಿ ಈಗ ಕುದಿಯೋ ನೀರು ಹಾಕ್ಕೊಂಡು ಚೆಂದಾಗಿ ಜಿಗಿಟ್ ಕಲಿಸ್ಕೊಳಕತ್ತೇನೆ ನಾನು ರೊಟ್ಟಿ ಮಾಡೋಕ್ಕೆ. ಚಲೋ ಆಗ್ತಾವು, ನನಗೇನೋ ಜೋಳದ ರೊಟ್ಟಿಗಿಂತನೂ ರಾಗಿ ರೊಟ್ಟಿನೇ ಈಸಿ ಅನಿಸುತ್ತೆ, ಯಾಕಂದ್ರೆ ಜಿಗಿಟ್ ಇನ್ನೂ ಚಲೋ ಇರ್ತೈತಿ ಇದ್ರೊಳಗೆ, ಒಂದು ಈಟು ಕಟ್ ಆಗೋದಿಲ್ಲ, ಚಲೋ ಬಂದಿರ್ತಾವು ರಾಗಿ ರೊಟ್ಟಿ. ನೋಡ್ರಿ ಈ ಥರ ಚೆಂದಾಗೆ ಎರಡು ಕೈಲೇ ಕಲಿಸ್ಕೊಂಡು ರೊಟ್ಟಿ ಚಲೋ ಬರ್ತಾವು, ಜಿಗಿಟ್ ಚಲೋ ಬರ್ತೈತಿ ರೊಟ್ಟಿಯಾಗ. ನೋಡ್ರಿ ಮಾಡೋ ಮುಂದೂ ಕಟ್ ಆಗೋದಿಲ್ಲ ರೊಟ್ಟಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎರಡು ಕೈಲೇ ಕಲಿಸ್ಕೊಂಡ್ರೆ ಮಸ್ತ್ ಬರ್ತಾವೆ ರೊಟ್ಟಿ. ಸೊ ಫೈನಲಿ ನೋಡ್ರಿ ರಾಗಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು. ನೋಡ್ರಿ ಈ ಥರ ಮಾಡ್ಕೊಂಡು ಈಗ ಒಂದೊಂದು ನಾನು ರಾಗಿ ರೊಟ್ಟಿ ಬಡಿಯೋಕೆ ಶುರು ಮಾಡ್ತೇನೆ. ನಾನು ಊಟ ಮಾಡುವಾಗನ ಮಾಡಿಬಿಡ್ತೇನೆ, ಮಾಡಿಟ್ರೆ ಅಷ್ಟೊಂದು ಚಲೋ ಆಗೋದಿಲ್ಲಲ್ಲ. ನೋಡ್ರಿ ಈಗ ನಾನು ಒಂದೊಂದು ರೊಟ್ಟಿ ಮಾಡ್ಕೊತ ಮಾಡ್ಕೊತಾನೆ ಎಲ್ಲರಿಗೂ ಊಟ ಕೊಟ್ಬಿಡ್ತೇನೆ, ಊಟನೂ ಮುಗಿತೈತಿ ಬಿಸಿ ಬಿಸಿ ರೊಟ್ಟಿನೂ ತಿನ್ನಂಗೆ ಆಗಿಬಿಡ್ತೈತಿ. ನೋಡಿ ಸೇಮ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ಬಡಿಬೇಕು. ನಿಮಗೆ ನಾನು ಲೆಫ್ಟ್ ಹ್ಯಾಂಡಿಂದ ಬಡಿಯತ್ತನಂತ ಅನ್ಸಾತಿರ್ಬೋದು, ಅದು ಫ್ರಂಟ್ ಕ್ಯಾಮ್ರಾ ಎಫೆಕ್ಟು, ಅದು ಉಲ್ಟಾ ಅನ್ಸಾತಿರ್ಬೋದು ನಿಮ್ಗೆ. ನೋಡಿರಿ ಈ ಥರ ಚೆನ್ನಾಗೆ ಬಡಿಬೇಕು ತೆಳ್ಳಗೆ ಎರಡು ಕೈಯಿಂದ. ಜೋಳದ ರೊಟ್ಟಿ ಮಾಡೋಕ್ಕೆ ಬಂದವ್ರಿಗೆ ಇದು ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಈ ಕಡೆ ಎಲ್ಲ ಸ್ವಲ್ಪ ರೊಟ್ಟಿ ಮಾಡೋದು ಯಾರಿಗೂ ಅಷ್ಟೊಂದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಳತ್ತೇನೆ. ನೋಡ್ರಿ ಈಗ ರೊಟ್ಟಿ ಹಾಕಿ ಆಯಿತು. ಈಗ ನಾನು ರೊಟ್ಟಿ ಮಾಡ್ಕೊತ ಮಾಡ್ಕೊತಾನ ಇದು ರೊಟ್ಟಿನೂ ಬೇಯಿಸ್ಕೊತೇನೆ.
ಇಲ್ಲ ಇಲ್ಲ ಅಂದ್ರೆ ಗ್ಯಾಸ್ ವೇಸ್ಟ್ ಆಗಿಬಿಡ್ತೈತಿ. ಆ ಕಡೆ ರೊಟ್ಟಿ ಬೇಯಿಸ್ಕೊಂತ ಕುಂಡ್ರೋದು ಮತ್ತು ನಾನು ಅದು ಮುಗಿದ್ಮೇಲೆ ಮತ್ತೊಂದು ರೊಟ್ಟಿ ಮಾಡ್ಕೊಂತ ಕುಂಡ್ರೋದು ಅಂದ್ರೆ ಗ್ಯಾಸು ವೇಸ್ಟ್ ಆಗ್ತೈತಿ, ಟೈಮು ವೇಸ್ಟ್ ಆಗ್ತೈತಿ. ಸೊ ಅದು ರೊಟ್ಟಿ ಮಾಡ್ಕೊಂತ ಮಾಡ್ಕೊಂತ ನಾನು ಇನ್ನೊಂದು ರೊಟ್ಟಿ ಮಾಡ್ಕೊಳಕತ್ತೇನೀಗ. ಶುಗರ್ ಇರೋರಿಗೆಲ್ಲ ಇದು ಭಾಳ ಚಲೋ, ರಾಗಿ ರೊಟ್ಟಿ ಆಗಲಿ ರಾಗಿಗೆ ಸಂಬಂಧಪಟ್ಟಿರೋ ಫುಡ್ ಭಾಳ ಚಲೋ ಶುಗರ್ ಇರೋರಿಗೆ. ಈ ಥರನೂ ಮಾಡ್ಕೊಂಡು ತಿನ್ಬೋದು. ರಾಗಿ ಮುದ್ದೆನ ತಿಂದು ಬೋರ್ ಅನಿಸಿದ್ರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು, ಚಲೋ ಇರ್ತೈತಿ. ನಾನು ಹೆಚ್ಚಾಗಿ ಹಿಂಗೆ ಮಾಡಿರ್ತೀನಿ. ಇಲ್ಲಿ ಮೈಸೂರೊಳಗೆ ನಮ್ಗೆ ಸಡನ್ನಾಗಿ ಒಂದೊಂದು ಸಾರಿ ಜೋಳದ ಹಿಟ್ಟು ಸಿಗೋದಿಲ್ಲ, ಅಷ್ಟೊಂದು ಊರ ಕಡೆ ಥರ ಎಲ್ಲ ಅಂದ್ರೆ ಜಿಗಟು ಬರೋದಿಲ್ಲ. ಒಂದು ವೇಳೆ ನಾವು ಇಲ್ಲಿ ಬೀಸಿದ್ರೂ ಇದ್ರೊಳಗೆ ಇನ್ನೂ ಚಲೋ ಬರ್ತಾವೆ. ಸೊ ಹಂಗಾಗಿ ನಾನು ರಾಗಿ ರೊಟ್ಟಿನ ಮಾಡಿರ್ತೇನೆ ಹೆಚ್ಚಾಗಿ. ಇಲ್ಲಿ ನಾವು ಹಿಟ್ಟು ಹಾಕ್ಸಿದ್ರೂ ಅಷ್ಟೊಂದು ಜಿಗಟು ಚಲೋ ಬರೋದಿಲ್ಲ. ಅಂದರೆ ನಾವು ಊರ ಕಡೆ ಹಾಕ್ಸೋ ಗಿರಣಿ ಅಂತೇವಲ್ಲ, ಈ ಕಡೆ ಮಿಲ್ ಅಂತಾರು, ಅಲ್ಲಿಗೂ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಸೊ ಅಷ್ಟು ಚಲೋ ರೊಟ್ಟಿ ಬರೋದಿಲ್ಲ. ನೋಡ್ರಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು. ನೋಡ್ರಿ ಈಗ ಬಿಸಿ ಬಿಸಿ ರಾಗಿ ರೊಟ್ಟಿ ಜೋಡಿ ಕಾಳು ಪಲ್ಯ ಚಟ್ನಿ ಪುಡಿ ಮೊಸರು ಮತ್ತು ಹಸಿ ಖಾರ ಮತ್ತು ನೋಡ್ರಿ ಸೈಡ್ ನಂಗೆ ಗಜ್ರಿ ಆ ಥರ ಏನಾದರೂ ಇದ್ರೆ ಭಾಳ ಇಷ್ಟ, ಮೂಲಂಗಿ ಏನೋ ಒಂದು ಕಟ್ಕೊಳಕ್ಕೆ. ಈಗ ಮಧ್ಯಾಹ್ನದ ಊಟ ರೆಡಿ ಆಯ್ತು ನೋಡ್ರಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಈಗ ಆಲ್ರೆಡಿ ಎಷ್ಟು 7:30 ಆಯಿತು. ಈಗ ವ್ಲಾಗ್ ಶುರು ಮಾಡಕತ್ತೇನಿ. ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕು ಅನ್ಕೊಳಕತ್ತೇನೆ ನಾನು. ಬರ್ರಿ ಚಾ ಕುಡಿಯೋಣ ಅಂತ ಹೇಳಿ. ಸ್ನ್ಯಾಕ್ಸ್ ಮಾಡೋಣ, ಸ್ನ್ಯಾಕ್ಸ್ ಮಾಡ್ಬೇಕಂತ ನೋಡ್ರಿ. ಅವನ್ಗ ಸಾಯಂಕಾಲ ಆತಂದ್ರೆ ಏನಾದ್ರೂ ತಿನ್ನಕ್ ಬೇಕಲ್ಲ. ಚಿಂಟು ನಿಂಗ ಫ್ರೆಂಚ್ ಫ್ರೈ ಬೇಕಾ? ಆಲೂಗಡ್ಡಿ ಬರುತ್ತೆ. ಈಗ ಏನಾದ್ರೂ ಮಾಡ್ಬೇಕು ಅನ್ಕೊಳಕತ್ತೇನಿ. ಸಂಜೆ ಆದ್ರೆ ಇವ್ನ್ಗೆ ಏನಾದ್ರೂ ತಿನ್ನಕ್ ಬೇಕನ್ನಿಸ್ತಿರ್ತೈತಿ ಇಬ್ರಿಗೂ. ಈಗ ನೋಡೋಣ, ಟ್ರೈ ಮಾಡತ್ತೇನಿ. ಚಿಪ್ಸ್ ಮಾಡ್ಬೇಕಂತ ಅನ್ಕೊಂಡೇನಿ. ಬರ್ರಿ ಈಗ ಚಿಪ್ಸ್ ಮಾಡ್ಕೊಂತ ಮಾಡ್ಕೊಂತ ವ್ಲಾಗ್ ಕಂಟಿನ್ಯೂ ಮಾಡಬೇಕು. ಚಿಪ್ಸ್ ಮಾಡ್ಕೊಂತ ಮಾಡ್ಕೊಂತ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಈಗ ನಾನು. ನೋಡ್ರಿ ಈಗ ನಾನು ಚಿಪ್ಸ್ ಮಾಡಕತ್ತೇನಿ, ಟ್ರೈ ಮಾಡತ್ತೇನಿ. ಯಾಕಂದ್ರೆ ಭಾಳ ದಿವಸ ಆಯ್ತು ನಾನು ಮಾಡೇ ಇಲ್ಲ. ಚಿಪ್ಸ್ ಅಲ್ಲ ಫ್ರೆಂಚ್ ಫ್ರೈ. ಏನಾಯ್ತು? ಫ್ರೆಂಚ್ ಫ್ರೈ. ಫ್ರೆಂಚ್ ಫ್ರೈ ಚಿಪ್ಸ್ ಅಲ್ಲ. ಮತ್ತೆ ಫ್ರೆಂಚ್ ಫ್ರೈ. ಫ್ರೆಂಚ್ ಫ್ರೈ ಮಾಡಿ. ಇದು ಚಿಪ್ಸ್ ಬಂಗಾರು ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಭಾಳ ದಿವಸ ಆಗಿತ್ತು ನಾ ಮಾಡೇ ಇಲ್ಲ. ಈಗ ಸದ್ಯಕ್ಕೆ ನೋಡೋ, ನಾವು ಟ್ರೈ ಮಾಡತ್ತೇನೆ ಹೆಂಗೆ ಬರ್ತಾವೆ ಗೊತ್ತಿಲ್ಲ. ಈ ಚಿಪ್ಸ್ ಮನಿ ಏನಾಯ್ತು ಅಂದ್ರೆ, ಲಾಸ್ಟ್ ಇಯರ್ ನಾನು ಸಂಡಿಗೆ ಮಾಡ್ಬೇಕಂತ ಹೇಳಿ ತೊಗೊಂಡಿದ್ದೆ. ಒಂದು ವರ್ಷ ಚಿಪ್ಸ್ ಮಾಡಿದ್ದು ಹೊಳೆ ಮಾಡೇ ಇಲ್ಲ. ಆಮೇಲೆ ಇನ್ನೊಂದು ಏನು ನೆನಪಾಗ್ತೈತೆ ಅಂದರೆ, ಇದನ್ನು ಮಾಡಬೇಕಾದ್ರೆ ಫಾಸ್ಟ್ ಫಾಸ್ಟಾಗಿ ಕೈಯಾಗೆ ಹೋಗ್ಕೊಂಬಿಟ್ಟಿದ್ದೀನಿ. ಅದೊಂದು ಭಾಳ ನೆನಪಾಗ್ತಿರ್ತೈತಿ. ಅದಕ್ಕೆ ಆವಾಗಿಂದ ಸ್ವಲ್ಪ ಹುಷಾರಾಗೇ ಇರ್ತೇನೆ ನಾನು ಸ್ವಲ್ಪ. ನೀವು ಅಷ್ಟ ಈ ಥರ ಕೊಯ್ಯ ಅರ್ಜೆಂಟಾಗಿ ಏನಾದರೂ ಮಾಡೋಕೆ ಹೋದ್ರೆ ಸ್ವಲ್ಪ ಹುಷಾರಾಗೇ ಇರಬೇಕು. ಇನ್ನೂ ನೆನಪಾಯ್ತು ನನಗೆ, ಅಲ್ಲಿ ಚಿಪ್ಸ್ ಮಾಡೋಕ್ಕಂಥ ಜಾಗ ಎಲ್ಲ ರಕ್ತ ಆಗಿತ್ತು ಕೈ ಕುಯ್ದ. ಅದಕ್ಕೆ ಒಂದು ಸ್ವಲ್ಪ ಹುಷಾರ ಇರ್ತೇನೆ ನನಗೆ. ಕೈಯಿಂದ ಬಂತು ಅಲ್ಲಿ ಗಂಟ ಅಲ್ಲ ಫಿಂಗರ್ಗೆ. ನೋಡ್ರಿ ಇಷ್ಟು ಆಲೂಗಡ್ಡೆ ನಾನೀಗ ಸ್ಲೈಸ್ ಮಾಡಿ ಇಟ್ಕೊಂಡೇನಿ. ಇದು ನೋಡಕ್ಕೆ ಜಾಸ್ತಿ ಅನ್ಸತ್ತಿರ್ಬೋದು ನಿಮ್ಗೆ, ಎಷ್ಟೊಂದು ಆಗಿದಾವಪ್ಪ ಅಂತ. ನಾಲ್ಕೈದು ಆಲೂಗಡ್ಡಿನ ನಾನು ಈ ಥರ ಮಾಡ್ಕೊಂಡೇನಿ ಸ್ಲೈಸು. ಮಾಡಿದ ನಾವು ಒಬ್ರಿಗೂ ಆಗಂಗಿಲ್ಲ, ಅಷ್ಟು ಕಮ್ಮಿ ಆಗಿಬಿಡ್ತಾವೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇನ್ನೂ ತೋರಿಸ್ತಾ ಇದ್ದೀನಿ ನೋಡಪ್ಪ. ಬರೀ ಹಾರ್ಲಿಕ್ಸ್ ತಿನ್ನೋದಲ್ಲ, ತಿನ್ನಿಸ್ತೀನಿ. ಹಾಯ್ ಹೇಳು. ಎಲ್ರು ಹೇಗಿದ್ದೀರಾ? ಬ್ಲಾಗ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಚಿಪ್ಸ್ ತಿಂತೀವಿ. ತಿನ್ನು. ನೋಡಪ್ಪ ಅವರು ನೋಡ್ತಾ ಇದಾರೆ ನೋಡು. ನೀನು ಯಾವಾಗ್ಲೂ ಹಾರ್ಲಿಕ್ಸ್ ತಿಂದು ತಿಂದು ನೋಡು, ನೀನ್ ಹಲ್ಲು ಹೆಂಗಾಗಿದೆ ತೋರ್ಸು. ಹಾರ್ಲಿಕ್ಸ್ ತಿಂದು, ಹಾರ್ಲಿಕ್ಸು ಚಾಕ್ಲೇಟು ತಿಂದು ಇವ್ನ ಹಲ್ಲು ನೋಡ್ರಿ. ಹಾ ಮತ್ತೆ ತಿನ್ನೋದೇ ತಿನ್ನೋದು ಹಾರ್ಲಿಕ್ಸು. ಅಷ್ಟು ಬೇಡ, ಅಷ್ಟು ಬೇಡ, ಇಲ್ಲ ಕೆಳಗೆ ಬಿಡ ಬೇಡ ಬೇಡ ಬೇಡ, ಅಷ್ಟು ಬೇಡ. ಹಾಂ, ಈಗ ನಾನು ನೋಡ್ರಿ ಇಲ್ಲಿ ಎಣ್ಣೆಕಾಯಕ್ಕೆ ಇಟ್ಟೇನಿ. ಇಲ್ಲಿ ಆಲೂಗಡ್ಡೆ ರೆಡಿ ಆಗಿದಾವು. ಇವನ್ನ ಈಗ ಚಿಪ್ಸ್ ಮಾಡಬೇಕು. ಸಂಜೆ ಆದ್ರೆ ಸ್ವಲ್ಪ ಏನಾದರೂ ತಿನ್ನಕ್ಕೆ ಬೇಕು ಬೇಕು ಅಂತಿರ್ತಾರೆ ಇವ್ರು ಹುಡುಗರು. ಏನು ಮಾಡ್ಬೇಕು, ನೆನ್ನೆ ಇದನ್ನ ಮಾಡಿಕೊಟ್ಟಿದ್ದೆ ಚುರುಮುರಿದು ಸೂಸ್ಲ. ಈಗ ಇದನ್ನ ಮಾಡ್ಬೇಕು ಅಂದ್ರೆ ಚಿಪ್ಸ್ ಮಾಡಿ ಭಾಳ ದಿವಸ ಆಗಿತ್ತು. ನೋಡೋಣ ನಾನು ಹೆಂಗೆ ಬರ್ತಾವ ಅಂತ ನೋಡ್ದಂಗೂ ಆಗ್ತೈತಿ, ಮಕ್ಳಿಗೆ ಮಾಡ್ಕೊಟ್ಟಂಗೆ ಆಗ್ತೈತಿ ಅಂಥೇಳಿ ಈಗ ಮಾಡಕತ್ತೇನಿ. ಬರೀಗ ನಿಮ್ಮ ಜೊತೆ ಮಾತಾಡ್ಕೊಂತ ಮಾತಾಡ್ಕೊತ ಚಿಪ್ಸ್ ಮಾಡ್ತೇನೆ ಈಗ.
ಈಗ ಸ್ವಲ್ಪ ಸ್ವಲ್ಪ ನಾನು ಇವ್ನು ನೋಡ್ರಿ ಸ್ಲೈಸ್ ಹಾಕೊಳ್ತೇನೆ, ಯಾಕಂದ್ರೆ ನಮ್ದು ಎಣ್ಣೆ ಸ್ವಲ್ಪ ನಿಮ್ಗೆ ಹೋಗಿ ಬಂದಂಗೆ ಅನ್ಸಾಕತ್ತಿರ್ಬೋದು. ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ, ಸ್ವಲ್ಪ ಹೋಗಿ ಜಾಸ್ತಿ ಅದು ನೋಡ್ರಿ, ಹೋಗಿ ವಿಪರೀತ ಬರಾಕತ್ತೈತಿ. ಇದೇನಪ್ಪ ಇಷ್ಟು ಎಣ್ಣೆ ಕಾಯ್ಸಾರ ಅಂತ ಅನ್ಕೋಬೇಡ್ರಿ, ಅದು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಸ್ವಲ್ಪ ಹೋಗಿ ಜಾಸ್ತಿ ಬಂದಂಗೆ ಅನ್ಸಾಕತ್ತೈತಿ. ಇಷ್ಟಿಷ್ಟು ಹಾಕಿ ಮಾಡ್ಕೋತೇನೆ ನಾನು, ಯಾಕಂದ್ರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಒಂದ್ರ ಮೇಲೆ ಒಂದು ಅಂಟ್ಕೊಂಡ್ಬಿಡ್ತಾವು. ನೋಡ್ರಿ ಕಿಟಕಿ ಮಾಡ್ಸಿರೋದ್ರಿಂದ ಎಷ್ಟು ಯೂಸ್ ಐತಿ, ನಮ್ದು ಹೊಗೆ ಎಲ್ಲ ಸೀದಾ ಅಲ್ಲೇ ಹೊಂಟ್ಬಿಟ್ಟೈತಿ, ಚಿಮ್ನಿ ಹಾಕೋದು ಏನು ಅವಶ್ಯಕತೆ ಇಲ್ಲ. ನೋಡ್ರಿ ಈ ಥರ ಬರತ್ತಾವು ಚಿಪ್ಸು. ನೋಡ್ರಿ ಫೈನಲಿ ಈ ಥರ ಬಂದವು, ಟೇಸ್ಟ್ ಚಲೋ ಬಂದಿರ್ಬೋದು ಅಂತ ಅನ್ಕೊಂಡೇನಿ. ನೋಡ್ರಿ ಫೈನಲ್ ಆಗಿ ಚಿಪ್ಸ್ ರೆಡಿ ಆದವು, ಈ ಥರ ಬಂದವು ನೋಡ್ರಿ. ಆಲ್ರೆಡಿ ಈಗ ಸ್ವಲ್ಪ ಸ್ವಲ್ಪ ಎಲ್ಲರೂ ಎರಡೆರಡು ಬಾಯ ಹಾಕ್ಕೊಂಡ್ವಿ, ಇನ್ನೂ ಜಾಸ್ತಿನೇ ಆಗಿರ್ತಿದ್ವು. ಒಂದು 6-7 ಆಲೂಗಡ್ಡೆಯಿಂದ ಮಾಡಿದ್ದು ನಾನು. ನೀವು ಆ ಸಂಡ್ಗೆ ಎಲ್ಲ ಮಾಡ್ತಿರಲ್ಲ ಅಂದ್ರೆ ಆಲೂಗಡ್ಡೆ ಚಿಪ್ಸ್ ಅಂಥೇಳಿ ಸಂಡ್ಗೆ ಮಾಡ್ತಿರಲ್ಲ, ಅದ್ರಲ್ಲೇನ ಈ ಥರ ಮಾಡ್ಕೊಂಡ್ರೆ ಆಯಿತು. ನಂಗೆ ಡೌಟ್ ಇತ್ತು ಚಲೋ ಬರ್ತಾವೋ ಇಲ್ಲೋ ಅಂತ, ಭಾಳ ಡೌಟ್ ಅನ್ಸತ್ತಿತ್ತು ನನಗೆ. ಚಲೋ ಬಂದಾವು, ಭಾಳ ದಿವಸ ಆದಮೇಲೆ ಮಾಡಿದ್ನಿ, ಎಲ್ಲಿ ಕರೆಕ್ಟಾಗಿ ಬರ್ತಾವೋ ಇಲ್ಲೋ, ಕ್ರಿಸ್ಪಿಯಾಗಿ ಬರ್ತಾವೋ ಇಲ್ಲೋ ಅಂತ ಅನ್ಸಕತ್ತಿತ್ತು. ಇದಕ್ಕೆ ನಾ ಏನು ಹಾಕಂಗಿಲ್ಲ, ಈಗ ಸ್ವಲ್ಪ ಉಪ್ಪ ಮತ್ತು ಅಜ್ಕಾರದ ಪುಡಿ ಉದುರಿಸ್ಬಿಡ್ತೇನೆ ಅಷ್ಟ. ನೋಡಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ಕಾರದ ಪುಡಿ ಅಷ್ಟು ಉದುರಿಸಿರ ಆಯ್ತು ನೋಡ್ರಿ. ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ, ನೀವು ಫ್ರೀ ಅದೀರಿ ಅಂದ್ರೆ ಅಷ್ಟ ಈ ಕೆಲಸ ಮಾಡಿರಿ, ಏನಾದರೂ ಕೆಲಸ ಮಾಡ್ಕೊಂಡು ಅರ್ಜೆಂಟ್ನಾಗ ಮಾಡೋನು ಅಂದ್ರೆ ಆಗೋದಿಲ್ಲ, ಇದು ಸ್ವಲ್ಪ ಟೈಮ್ ತೊಗೋತೈತಿ, ಪೇಷನ್ಸ್ ಬೇಕಷ್ಟ ಇದಕ್ಕೆ. ನೋಡ್ರಿ ಲಾಸ್ಟ್ ಟಚ್ ಕೊಡತ್ತೇನಿ, ಸ್ವಲ್ಪ ಖಾರದ ಪುಡಿ, ಮತ್ತು ಜಾಸ್ತಿ ಆದರೆ ಮತ್ತು ಹುಡುಗರು ಯಾರು ತಿನ್ನೋದಿಲ್ಲ, ಖಾರ ಖಾರ ಅನ್ನಕ್ಕೆ ಶುರು ಮಾಡಿಬಿಡ್ತಾರೆ. ಇಷ್ಟು ಮಿಕ್ಸ್ ಮಾಡಿದ್ರೆ ಆಯ್ತು. ಸೌಂಡ್ ಕೇಳಿದ್ರೆ ಗೊತ್ತಾಗಕತ್ತಿರ್ಬೋದು ನಿಮ್ಗೆ, ಕ್ರಿಸ್ಪಿ ಬಂದವು, ಮಸ್ತಾಗಿದಾವು. ಈಗ ಫೈನಲ್ ಆಗಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೇನೆ. ಆಯಿತು ಬಾ ಚಿಂಟು, ಅವಾಗಿಂದ ವೆಯ್ಟ್ ಮಾಡತ್ತಾನು ಕೊಡು 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 ಅಂತೇಳಿ, ಈಗ ಹಾಕ್ಕೊಡ್ತೇನೆ ಎಲ್ಲರಿಗೂ. ನಾ ಈಗ ಒಂದು ತಿಂದು ತೋರಿಸ್ತೇನೆ ಯಾವ ಥರ ಬಂದತ್ತೆ ಅಂತೇಳಿ. ಮಸ್ತಾಗಿದಾವು, ಕ್ರಿಸ್ಪಿ ಮಾಡ್ಬೋದು ಮನ್ಯಾಗ, ನಮ್ಮ ಅಂದ್ರೆ ಸ್ವಲ್ಪ ಟೈಮ್ ಬೇಕಷ್ಟ. ಖಾರ ಖಾರ ಉಪ್ಪು ಉಪ್ಪು ಟೇಸ್ಟಿ ಆಗಿದಾವು, ಈಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ. ಏನಾದರೂ ಬೇಕು ಅದು ಬೇಕು ಇದು ಬೇಕು ಅಂತಿರ್ತಾರೆ ಸಂಜೆ ಹೊತ್ತು ತಿನ್ನಕ್ಕೆ, ಲೈಟಾಗಿ ಮಾಡಿಕೊಡ್ಬೋದು ಈ ಥರ. ಬಾ ಚಿಂಟು ತಗೋ ಬಾ. ಹಾ ಬಾ ಕೊಡ್ತೀನಿ ಚಿಂಟು, ಬಾರು ಶೈಸ್ ಬಾರು. ಅವಾಗಿಂದ ವೇಟ್ ಮಾಡತ್ತಾನ, ತಿಂದು ಹೇಳು ಹೆಂಗೈತಂತ ತಿನ್ನು. ಚೆನ್ನಾಗಿದೆ ಹೆಂಗಿದೆ ಹೇಳು, ಚೆನ್ನಾಗಿದೆ ಸಾಕು, ಊಟ ಮಾಡೋಕ್ಕಾಗೋದಿಲ್ಲ ಜಾಸ್ತಿ ತಿಂದ್ರೆ. ತಗೋ ಶ್ರೇಯಸ್ ತಗೋ ಬಾ, ಸಾಕು ಹೊಟ್ಟೆ ನೋವು ಬರುತ್ತೆ. ಈಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಿಕೊಡತ್ತೇನೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ, ಭಾಳ ಟೈಮ್ ಆಗಿಬಿಡ್ತೈತಿನ್ನ, ನಿಮಗೂ ನೋಡೋಕ್ಕೆ ಬೋರ್ ಆಗಿಬಿಡ್ತೈತಿ. ಸೊ ಎಂಡ್ ಮಾಡ್ತೇನೆ, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಹುಷಾರಾಗಿರ್ರಿ, ನೀವು ಚಿಪ್ಸ್ ಮಾಡ್ಕೊಂಡು ತಿನ್ನಿರಿ, ಲಾಕ್ಡೌನ್ ಟೈಮ್ ಐತಿ, ಎಲ್ಲೂ ಈಗ ಅಂಗಡಿನೂ ಓಪನ್ ಇರೋದಿಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಏನೂ ಇಲ್ಲ. ಡೈರೆಕ್ಟಾಗಿ ನಾವು ಚಿಪ್ಸ್ ಮನೆಯಿಂದ ಮಾಡಿ ಡೈರೆಕ್ಟಾಗಿ ಫ್ರೈ ಮಾಡಿಬಿಟ್ರೆ ಮುಗೀತು.
ಈಸಿ ಕೆಲಸ, ನೀವು ಮಾಡ್ಕೊಂಡು ತಿನ್ನಿರಿ. ಮತ್ತು ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಮತ್ತು ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.